ಮಾಡ್ತಾ ಇದ್ದೀವಿ. ನಾವು ಕೂಡ ಸರ್ಕಾರ ಕೂಡ ಅದರ ವಿಷಯದಲ್ಲಿ ಹೋರಾಟ ಮಾಡಿದ್ದೇವೆ. ನೀರು ನಮಗೆ ಇಲ್ಲ, ಕೊಡೋಕ್ಕಾಗೋದಿಲ್ಲ. ಆದರೆ ನಾವು ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಕೊಟ್ಟಿದೆ ಅದಕ್ಕೆ ಬದ್ಧವಾಗಿರಬೇಕಾಗ್ತದೆ. ನೀರಿದ್ದರೆ ಹಂಚ್ಕೋಬೇಕಾಯಿತು, ನೀರಿಲ್ಲ ಅನ್ನೋ ವಿಷಯವನ್ನು ಮನವಿ ಮಾಡಿದ್ದೇವೆ. ಅದೆಲ್ಲಕ್ಕಿಂತ ಪರಿಹಾರ ಒಂದು ಮೇಕೆದಾಟು ಕಾರ್ಯಕ್ರಮವನ್ನು ಮಾಡೋಕ್ಕೆ ನಮಗೆ ಇಂಗಿತ ಸಿಕ್ಕಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಅದನ್ನು ಮಾಡೋದರಿಂದ 67 TMC ನಾವು ಶೇಖರಣೆ ಮಾಡ್ಬೋದು. ಅಧ್ಯಕ್ಷರು ಶಿವಕುಮಾರ್ ಅವರು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮೇಕೆದಾಟು ಹೋರಾಟವನ್ನು ಮಾಡಿದರು. ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಕೂಡ ನಿರಂತರವಾಗಿ ಇದಕ್ಕಾಗಿ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಕ್ಕೆ ಫಲ ಮುಂದಿನ ದಿನಗಳಲ್ಲಿ ಮೇಕೆದಾಟು ಯೋಜನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ಇದರಿಂದ ನೀರು ಅವ್ರಿಗೂ ಕೂಡ ನಾವು ಏನು ಕೊಡಬೇಕಂತಿದೆ 177 TMC ಅಂತ ಅಂದಾಜು ರಫಾಗಿ ಹೇಳ್ತೀನಿ. ಸಾಲದೇ ಇದ್ದರೆ ಈ ಮೇಕೆದಾಟಲ್ಲಿ ಉಳಿದಂಥ ನೀರನ್ನು ಕೂಡ ಕೊಡೋದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಕೊಡಲೇಬೇಕಾಗಿ. ಆದ್ದರಿಂದ ಇದು ಅವ್ರಿಗೂ ಕೂಡ ಪ್ರಯೋಜನ ಆಗಿ ತಮಿಳುನಾಡಿನವ್ರಿಗೆ, ಅವರು ಕೂಡ ಸಹಕರಿಸಬೇಕು ಅಂತ ನಾನು ಭಾವಿಸ್ತೀನಿ. ಇದರ ಮುಖಾಂತರ ಇದು ಬಗೆಹರಿತದೆ. ಈ ದಿನ ನಮ್ಮೆಲ್ಲರಿಗೂ ಕಷ್ಟ ಇದೆ, ನೀರಿಲ್ಲ, ಕೋರ್ಟ್ ತೀರ್ಮಾನ ಕೊಟ್ಟಿದೆ. ಇಂಥ ಕಷ್ಟ ಪರಿಸ್ಥಿತಿಯಲ್ಲಿದ್ದೀವಿ, ಆದರೂ ಕೋರ್ಟ್ ಆರ್ಡನ್ನು ಪಾಲಿಸಲೇಬೇಕಾಗ್ತದೆ. ಬಹುತೇಕ ಮಲ್ರಾಯ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಂಗಿದೆ. 8-10,000 ಕ್ಯೂಸೆಟ್ ನೀರು ಒಳಹರಿವು ಇದೆ, ಅದರಿಂದ ಸ್ವಲ್ಪ ಪರಿಹಾರ ಸಿಗ್ತದೆ ಅಂತ ಭಾವಿಸಿದ್ದೀನಿ. ಆದರೆ ಶಾಂತಿಯುತವಾಗಿ ಹೋರಾಟ ನಡೀಲಿ. ಸಂಘ ಸಂಸ್ಥೆಗಳು ಹೋರಾಟ ಮಾಡಿರೋದು ಕ್ರಮಬದ್ಧವಾಗಿದೆ, ನ್ಯಾಯಬದ್ಧವಾಗಿದೆ, ಅನಿವಾರ್ಯವಾಗಿದೆ. ನಾವು ಕೂಡ ಸರ್ಕಾರ ಅದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ನ್ಯಾಯಸಮ್ಮತವಾಗಿ ಶಾಂತಿಯುತಿಯಿಂದ ನಡೀಲಿ ಹೋರಾಟ ಅಂತ ಅವ್ರಿಗೆ ಮನವಿ ಮಾಡಿ